ಇನ್ನು ಮುಂದಿನ ಸುದ್ದಿ ಚುನಾವಣಾ ಲಾಭಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಅಗ್ಗದ ಗ್ಯಾರಂಟಿಗಳು ಮಕ್ಕಳ ಭವಿಷ್ಯಕ್ಕೆ ಎರವಾಗಿವೆ ಎಂದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಬಸ್ ಹತ್ತಲಾಗದೆ ಪರದಾಡುತ್ತಿರುವ ಮತ್ತು ಮಕ್ಕಳು ಹತ್ತುತ್ತಿದ್ದಂತೆ ಬಸ್ ಮುಂದಕ್ಕೆ ಚಲಿಸುತ್ತಿರುವ ವಿಡಿಯೋ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು ಮಹಿಳೆಯರಿಗೆ ಶಕ್ತಿ ಎಂದು ಹೊರಟ ಕಾಂಗ್ರೆಸ್ ಸರ್ಕಾರ ಪಕ್ಷದ ಸರ್ಕಾರ ಹೆತ್ತ ಮಕ್ಕಳ ಜೀವ ತೆಗೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಕ್ತಿ ಯೋಜನೆ ಬಗ್ಗೆ ನನ್ನ ತಕರಾರು ಇಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬಸ್ ಸೌಲಭ್ಯ ಕಲ್ಪಿಸಬೇಕು ಎನ್ನುವ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲ ಿದೆ ರಾಜ್ಯದ ಸರ್ಕಾರ ಕೂಡಲೇ ಈ ಬಗ್ಗೆ ತುರ್ತು ಕ್ರಮ ವಹಿಸಿ ಶಾಲಾ ಮಕ್ಕಳಿಗೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ನನ್ನ ಆಗ್ರಹವಾಗಿದೆ ಎಂದು ಕುಮಾರಸ್ವಾಮಿ ಉಲ್ಲೇಖಿಸಿದ್ದಾರೆ ಒಂದೆಡೆ ಬಸ್ಸುಗಳ ಕೊರತೆ ಇನ್ನೊಂದೆಡೆ ಮಹಿಳೆಯರು ಪ್ರವಾಸಿ ತಾಣಗಳಿಗೆ ಮುಗಿಬಿದ್ದ ಪರಿಣಾಮ ಮಕ್ಕಳು ರಾತ್ರಿಯಾದರೂ ಮನೆ ತಲುಪುತ್ತಿಲ್ಲ ಎನ್ನುವ ವರದಿ ಆಘಾತಕಾರಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸಮಸ್ಯೆ ದಿನ ದಿನಕ್ಕೆ ಬಿಗಡಾಯಿಸಿದೆ ಅಂತ ಎಸ್ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳು ಹೆಂಗೆ ಪರದಾಡ್ತಿದ್ದಾವೆ ಅಂತ ನಿಜ ಪ್ರತ್ಯೇಕ ಬಸ್ ಬಿಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಅಂತ ಒಂದಷ್ಟು ಬೆಳಗ್ಗೆ ಮತ್ತು ಸಂಜೆ ಸಂದರ್ಭದಲ್ಲಿ ಬೆಳಗ್ಗೆ ಶಾಲೆ ಶುರುವಾಗುವಾಗ ಅಥವಾ ಕಾಲೇಜ್ ಶುರುವಾಗುವಾಗ ಸಂಜೆ ಒಂದು ತನಕ ಅಂತ ಮಕ್ಕಳಿಗೆ ಹೆಚ್ಚಿನ ಅನುವಾನ ಮಾಡಿಕೊಟ್ರೆ ಒಳ್ಳೆಯದು ದೊಡ್ಡವ್ರು ಸ್ವಲ್ಪ ನಿಂತುಗಂಡ್ರಿಗೂ ಏನು ಆಗೋಲ್ಲ ಮಕ್ಕಳನ್ನು ಸೇಫಾಗಿ ಹತ್ತವ್ರಿಗೂ ಕೂಡ ಬಸ್ಸನ್ನು ಮೂವ್ ಮಾಡಬಾರ್ದು ಎಲ್ಲ ಚಾಲಕರಿಗೂ ನಿರ್ವಾಹಕರಿಗೂ ಈ ಬಗ್ಗೆ ಕ ಒಂದು ಕಟ್ಟುನಿಟ್ಟಿರೋ ಸಂದೇಶ ರವಾನೆ ಆಗಬೇಕು ಕುಮಾರಸ್ವಾಮಿಯವರ ಈ ಕೆಲಸ ಶ್ಲಾಘನೀಯ ಖಂಡಿತವಾಗ್ಲು ಕೂಡ